ಹಾಯ್ ಹಲೋ, ಮಂಡ್ಯ ಸ್ಟೈಲ್ ಕುಕ್ಕಿಂಗ್ ವಿತ್ ಇನ್ಫಾರ್ಮೇಷನ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಯಾವಾಗಲೂ ಖುಷಿಯಾಗಿರಿ. ಈ ನಿಮ್ಮ ಮಂಡ್ಯದ ಅಡುಗೆ ಮಾಡಿರೋ ಈ ರೆಸಿಪೀಸ್ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಇವತ್ತು ಬಿಸ್ಕೆಟಿಂದ ಹೇಗೆ ಈಸಿಯಾಗಿ 2 ನಿಮಿಷಕ್ಕೆ ಲಾಡು ಮಾಡೋದು ಹೇಗೆ ಅಂತ ನೋಡೋಣ. ಇದು ತುಂಬ ಸುಲಭ, ನಿಮಗೆ ಗೊತ್ತಾಗುತ್ತೆ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಮನೆಯಲ್ಲೇ ಬಿಸ್ಕೆಟ್ ಪ್ಯಾಕ್ಸ್ ಇರುತ್ತಲ್ವ, ಆಲ್ಮೋಸ್ಟ್ ನಾನಿಲ್ಲಿ ಮಾರಿಗೋಲ್ಡ್ ಬಿಸ್ಕೆಟ್ ತೊಗೊಂಡಿದ್ದೀನಿ. ನೀವು ಮಾರಿ ಲೈಟ್ ಆದರೂ ತೊಗೊಳ್ಳಿ, ನಿಮಗೆ ಯಾವುದು ಬಿಸ್ಕೆಟ್ ಇದೆ ಅದನ್ನು ಕೂಡ ತೊಗೊಂಡು ಬಳಸ್ಬೋದು. ನಾನಿಲ್ಲಿ ಮಾರಿಗೋಲ್ಡ್ ಬಿಸ್ಕೆಟ್ನ ಚೆನ್ನಾಗಿ ಮುರಿದು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಸಕ್ಕರೆ ಹಾಕ್ತೀನಿ, 3 ಟೇಬಲ್ಸ್ಪೂನು. ಸಕ್ಕರೆ ಆಪ್ಷನಲ್ಲು, ಬೇಕೇ ಬೇಕು ಅಂತ ಇಲ್ಲ, ಅಂದರೆ ಬಿಸ್ಕೆಟಲ್ಲೂ ಸಕ್ಕರೆ ಇರುತ್ತೆ. ಅದೇ ತಿನ್ಬೇಕಾದ್ರೆ ಸಕ್ಕರೆ ಸಿಕ್ಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಆದ್ದರಿಂದ ಸಕ್ಕರೆ ಹಾಕ್ಬೋದು, ಬೇಡ ಅಂದರೆ ಹಾಗೆ ಕೂಡ ಮಾಡ್ಬೋದು, ಆಪ್ಷನಲ್ ಇದು ಕಂಪ್ಲೀಟಾಗಿ ನೋಡಿ. ನೆಕ್ಸ್ಟು ಗ್ರೈಂಡ್ ಮಾಡ್ಕೊಳ್ಳಿ ಇದನ್ನ ನೀಟಾಗಿ, ಅಂದರೆ ನುಣ್ಣಗೆ ಪುಡಿ ಮಾಡಬೇಕು ಅಂತ ಏನಿಲ್ಲ, ಪರವಾಗಿಲ್ಲ ಸುಮಾರಾಗಿ ನುಣ್ಣಗೆ ಹತ್ತತ್ರದಲ್ಲೂ ಪುಡಿ ಮಾಡಿ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಯಾವ ಬೌಲಲ್ಲಿ ನೀವು ಉಂಡೆ ಮಾಡ್ತೀರಾ ಆ ಬೌಲಿ ನೋಡಿ. 2 ನಿಮಿಷ ನಾನು ಹೇಳಲಿಲ್ವಾ, ಪುಡಿ ಮಾಡಿಕೊಂಡ್ರೆ ಮುಗೀತು. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಏಲಕ್ಕಿನ ಕುಟ್ಟಿ ಕ್ರಷ್ ಮಾಡಿರಿ. ನಿಮ್ಗೆ ಅನಿಸುತ್ತೆ ಇದೇನಪ್ಪ ಬಿಸ್ಕೆಟ್ಗೆ ಏಲಕ್ಕಿ ಎಲ್ಲ ಹಾಕ್ತಾರೆ, ನಿಮಗೆ ಸಖತ್ತಾಗಿರುತ್ತೆ ಟೇಸ್ಟು, ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಇಷ್ಟ ಆದರೆ ಟ್ರೈ ಮಾಡಿ, ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ನೆಕ್ಸ್ಟು ಕುಟ್ಟಿ ಪುಡಿ ಇಟ್ಕೊಂಡಿರುವಂಥ ಏಲಕ್ಕಿ ಹಾಕಿ, ನಂತರ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ. ಈಗ ನಾವು ರವೆ ಉಂಡೆ ಕಲಿಸ್ತೀವಲ್ಲ ಅದೇ ರೀತಿ ಇದೂ, ನಿಮಗೆ ಬೇಕಂದರೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಬೋದು, ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಬೇಡ ಅಂದರೆ ಹೀಗೆ ನಾನು ಮಾಡ್ತಿದ್ದೀನಲ್ಲ ಸಾದಾ, ತುಂಬ ಈಸಿಯಾಗಿ ಈ ಥರನೂ ಕೂಡ ಮಾಡ್ಬೋದು. ಇದು 2 ನಿಮಿಷ ಅಷ್ಟೇ, ಹಬ್ಬಬ್ಬ ಅಂದರೆ, ಇಲ್ಲ ಅಂದರೆ 5 ನಿಮಿಷ ಅಷ್ಟೇ ಕಣ್ರಿ. ಇದು ಮಕ್ಕಳು ಕೂಡ ತುಂಬ ಇಷ್ಟ ಆಗುತ್ತೆ. ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿ, ಇನ್ನೂ ಚೆನ್ನಾಗಿರುತ್ತೆ. ನಾನು ನಿಮಗೆ ತುಂಬ ಸುಲಭವಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದಕ್ಕೆ ಡ್ರೈ ಫ್ರೂಟ್ಸು, ನಿಮಗೆ ಏನು ಬೇಕೋ ನಟ್ಸು ಇಲ್ಲ ಎಳ್ಳು ಕೂಡ ಹಾಕ್ತಾರೆ, ಹಾಕ್ಕೊಂಡು ನೀವು ಮಾಡ್ಬೋದು. ನೀವು ಸಕ್ಕರೆ ಹಾಕೋಕ್ಕೆ ಇಷ್ಟ ಆಗಿಲ್ಲ ಅಂದರೆ ಬೆಲ್ಲ ಕೂಡ ಹಾಕ್ಬೋದು ನೋಡಿ. ನೆಕ್ಸ್ಟು ಸ್ವಲ್ಪ ತುಪ್ಪ ತೊಗೊಳ್ಳಿ, ಏಕೆಂದರೆ ತಿನ್ನಬೇಕಾದ್ರೆ ಸ್ವೀಟ್ ಥರ ಟೇಸ್ಟ್ ಎನ್ಹಾನ್ಸ್ ಆಗಬೇಕಲ್ವಾ, ಅದಕ್ಕೆ ಪರಿಶುದ್ಧವಾದ ಮನೆಲೇ ಬಳಸುವಂಥ ತುಪ್ಪ ತೊಗೊಳ್ಳಿ ನೋಡಿ. ಫಸ್ಟು ಉಂಡೆ ಆಗಿತ್ತು, ನೆಕ್ಸ್ಟು ತುಪ್ಪ ತೊಗೊಂಡು 1 ಟೇಬಲ್ಸ್ಪೂನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಏನಕ್ಕಂದರೆ ತುಪ್ಪದಿಂದ ಅದು ತಿನ್ನಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ, ಟ್ರೈ ಮಾಡಿ ಅದು ತುಪ್ಪದ ಸುಹಾಸನೆಯಲ್ಲೇ ಗೊತ್ತಾಗುತ್ತೆ ಇದು ಚೆನ್ನಾಗಿದೆ ಸ್ವೀಟ್ ಅಂತ. ನೆಕ್ಸ್ಟು ನಿಮಗೆ ನೀವು ಉಂಡೆನಾದರೂ ಕಟ್ಟಿ, ಇಲ್ಲ ಸಿಲಿಂಡರ್ ಟೈಪಲ್ಲಾದರೂ ಮಾಡಿ, ಇಲ್ಲ ಬಾಕ್ಸ್ ಟೈಪಲ್ಲಾದರೂ ಮಾಡಿ, ಇಲ್ಲ ಪೇಡ ಟೈಪಲ್ಲಾದರೂ ಮಾಡಿ, ನಿಮಗೆ ಯಾವ ಶೇಪ್ ಇಷ್ಟನೋ ಆ ಶೇಪ್ ಮಾಡಿ. ನಾನು ತುಂಬ ಸುಲಭವಾಗಿ ಉಂಡೆನ ಕಟ್ಟಿದ್ದೀನಿ ಅಷ್ಟೇ ಇದು ನೋಡಿ, ನಾನು ಆ ಸೈಜಲ್ಲಿ ಉಂಡೆನ ಕಟ್ಟಿದ್ದೀನಿ. ನನಗೂ ಮಕ್ಕಳು ಮನೇಲೇ ಇರ್ತಾರೆ, ಕೇಳ್ತಿರ್ತಾರೆ ಅಮ್ಮ ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಡು ಅಂತ. ಆ ಟೈಮಲ್ಲಿ 2 ನಿಮಿಷಕ್ಕೂ ಕೂಡ ಆಗುತ್ತೆ, ಡಿಫ್ರೆಂಟಾಗೂ ಇರುತ್ತೆ. ಬಿಸ್ಕೆಟ್ ಹೇಗಿದ್ರು ಕೊಡ್ತೀವಲ್ವಾ, ಅದನ್ನು ಈ ರೀತಿ ಮಾಡಿಕೊಡಿ, ಡಿಫ್ರೆಂಟಾಗಿರುತ್ತೆ. ನಾನು ಮಾಡ್ತಿರೋ ರೆಸಿಪಿ ಇನ್ಫಾರ್ಮೇಷನ್ ನಿಮಗೆ ಯೂಸ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟು ಒಳ್ಳೆ ಮಾಹಿತಿ ಒಳ್ಳೆ ರೆಸಿಪಿ ಜೊತೆ ವಾಪಸ್ ಬರ್ತೀನಿ. ಬಾಯ್, ಟೇಕ್ ಕೇರ್.